ಹೇಳಿ ಸರ್. ಈಗ ಈಗ ಮನೆಯಲ್ಲಿನೋ ಒಂದು ಹತ್ತು ಜನ ಇದ್ದಾರೆ, ಭಿನ್ನಾಭಿಪ್ರಾಯಗಳು ಇರುತ್ತೆ, ಡಿಫ್ರೆನ್ಸಸ್ ಇರುತ್ತೆ. ಎಂಡ್ ಆಫ್ ದಿ ಡೇ ಕಾಂಗ್ರೆಸ್ ಅವೆಲ್ಲ ಒಂದೇ, ಡಿಫ್ರೆನ್ಸಸ್ ಇರ್ಬೋದು, ಬಟ್ ಅದೆಲ್ಲ ಈಗ ನಾವು ಎಲ್ಲ ಬಿಟ್ಬಿಟ್ಟಿದ್ದೀವಿ, ಈಗ ಮರೆತ್ಬಿಟ್ಟಿದ್ದೀವಿ. ಸೊ ವಿ ಆಲ್ ಆರ್ ಒನ್ ನೌ. ಸರ್ ಈಗ ಈಗ ಮನೆಯಲ್ಲಿನೋ ಒಂದು ಹತ್ತು ಜನ ಇದ್ದಾರೆ, ಭಿನ್ನಾಭಿಪ್ರಾಯಗಳು ಇರುತ್ತೆ, ಡಿಫ್ರೆನ್ಸಸ್ ಇರುತ್ತೆ. ಎಂಡ್ ಆಫ್ ದಿ ಡೇ ಕಾಂಗ್ರೆಸ್ ಅವೆಲ್ಲ ಒಂದೇ, ಡಿಫ್ರೆನ್ಸಸ್ ಇರ್ಬೋದು, ಬಟ್ ಅದೆಲ್ಲ ಈಗ ನಾವು ಎಲ್ಲ ಬಿಟ್ಬಿಟ್ಟಿದ್ದೀವಿ, ಈಗ ಮರೆತ್ಬಿಟ್ಟಿದ್ದೀವಿ. ಸೊ ವಿ ಆಲ್ ಆರ್ ಒನ್ ನೌ. ಗ್ರೂಪ್ ಪೇರೆಂಟ್ಸ್ ಯಾವಾಗ್ಲೂ ಕೂಡ ಶಾಹಿದ್ ಅವ್ರ ಪೇರೆಂಟ್ಸ್ ಯಾವಾಗ್ಲೂ ನಮ್ ಜೊತೆ, ಅದೊಂದು ಕಾರ್ಡಿಯಲ್ ರಿಲೇಶನ್ಶಿಪ್ ಬಹಳ ವರ್ಷಗಳಿಂದ ನಮ್ ಜೊತೆ ಆತರ ಇದೆ ಅವ್ರಿಗೆ. ಅದೇ ತರ ಅವರು ಆರೋಗ್ಯ ವಿಚಾರಣೆ ಮಾಡೋದಕ್ಕೆ ಹಾಗೆ ಬಂದಿದ್ದೀನಿ, ನಾನು ಕಾರ್ಡಿಲಿ ಬಂದಿದ್ದೀನಿ. ಮೊದಲಿಂದಾನು ಅವ್ರಿಗಂತರ ನಮ್ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಎಲ್ಲಾ ಸಂದರ್ಭದಲ್ಲೂ. ಫಸ್ಟ್ ಅಲ್ಲೂ ಕೂಡ ನಮ್ಗೆ ಅವರಿಬ್ರು ಆಶೀರ್ವಾದ ಮಾಡಿದ್ರು, ಆ ತಾಯಿ ಮತ್ತೆ ಇವರು ಕೂಡ. ಇರ್ಬೋದು ಶಾಹಿದ್ ಅವರು ನನ್ ಜೊತೆ ಒಂದ್ ಬ್ರದರ್ಲಿ ಇದ್ರು ಕೂಡ ನಮ್ಗೆ ಅಷ್ಟೊಂದು ಒಟ್ಟಿಗೆ ಕೆಲಸ ಮಾಡಿಲ್ಲ, ಬಟ್ ಪಾರ್ಟಿಗೆ ತುಂಬಾ ಸಿನ್ಸಿಯರ್ ಆಗಿ ಅವ್ರಿಗೂ ಕಮಿಟ್ಮೆಂಟ್ ಇದೆ. ಈಗ ಮಾಡ್ತಾರಮ್ಮ, ಕಂಟಿನ್ಯೂ ಮಾಡ್ತಾರಮ್ಮ. ಮುಂಚೆನೂ ಮಾಡಿದ್ದಾರೆ, ಇವಾಗಲೂ ಮಾಡ್ತಾರೆ. ಕೂತ್ಕೊಳ್ಳಿ ಸರ್. ನೀವ್ ಹೇಳಿ ಸರ್, ಒಬ್ಳು ಸರ್ ನೀವ್ ಹೇಳಿ. ಸರ್ ಈಗ ಈಗ ಮನೆಯಲ್ಲಿನೋ ಒಂದ್ ಹತ್ತು ಜನ ಇದ್ದಾರೆ, ಭಿನ್ನಾಭಿಪ್ರಾಯಗಳು ಇರುತ್ತೆ, ಡಿಫ್ರೆನ್ಸಸ್ ಇರುತ್ತೆ. ಎಂಡ್ ಆಫ್ ದಿ ಡೇ ಕಾಂಗ್ರೆಸ್ ಅವೆಲ್ಲ ಒಂದೇ, ಡಿಫ್ರೆನ್ಸಸ್ ಇರ್ಬೋದು, ಬಟ್ ಅದೆಲ್ಲ ಈಗ ನಾವು ಎಲ್ಲ ಬಿಟ್ಬಿಟ್ಟಿದೀವಿ, ಈಗ ಮರೆತ್ಬಿಟ್ಟಿದ್ದೀವಿ. ಸೊ ವಿ ಆಲ್ ಆರ್ ಒನ್ ನೌ. ಈಗ ಏನಿದ್ರು ಮುಂದಕ್ಕೆ, ಈಗ ಏನಿದ್ರು ಮುಂದಕ್ಕೆ, ನಾನು ಮೇಡಮ್ ಅವ್ರ ತಂದೆ ಇದರಲ್ಲಿ ಫಸ್ಟ್ ನಾಮಿನೇಷನ್ ನಿನ್ ಕೈನಿಂದಾನೇ ಕಟ್ಬೇಕು ಅಂತ ಎಲ್ರು ಹೇಳಿದ್ರು ಹಂಗೆ. ಅವಾಗ ನಾನು ಸಾಹೇಬ್ರು ಏನು ನನಗೆ ಜೊತೆ ಕರ್ಕೊಂಡು ಹೋದ್ರು, ಫೋಟೋ ಇದೆಯೇ ತೋರಿಸ್ತೇನೆ ನಾನು ಫಸ್ಟ್ ನಾಮಿನೇಷನ್ ಫೈಲ್ ಮಾಡಬೇಕು ಇದ್ದೆ. ಅವರಿಬ್ರು ಬ್ರದರ್ಸ್ ನನ್ನ ತಂದೆಗೆ ನನಗೆ ಆ ದಿನಗಳಿಂದಾನು ಕೂಡ ಬ್ಲೆಸ್ಸಿಂಗ್ಸ್ ಇದೆ. ಪಕ್ಷ ಅಂದ್ರೆ ಗೌರವಿಸಿದ್ದಾರೆ, ಕಟ್ಟಿದ್ದಾರೆ, ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ, ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ನ, ಡಿಪ್ಲೊಮೋ ಅದೆಲ್ಲ ಮಾಡ್ತಾ ಇದ್ದಾರೆ. ತುಂಬಾ ಜನ ಓದುವಂತ ಮಕ್ಕಳಿಗೆ ವಿದ್ಯೆ ಕೊಟ್ಟು ಎಲ್ಲೆಲ್ಲೋ ಅವರು ಜೀವನದಲ್ಲಿ ಯಾವ್ದೋ ಒಂದು ದುಡಿದು ಬದುಕೋದಕ್ಕೆ ದಾರಿ ಆಗಿದೆ ಇವ್ರ ಇನ್ಸ್ಟಿಟ್ಯೂಷನ್ಸ್. ಇಬ್ರು ಬ್ರದರ್ಸ್ಗೆ ಅದೊಂದು ಕನ್ಸರ್ನ್ ಇದೆ ಕೆಜಿಎಫ್ ಬಗ್ಗೆ. ಏನೇ ಕೆಲಸ ಮಾಡಬೇಕು ಅಂತಂದ್ರು ಅವರಿಬ್ರು ಬಂದು ಬ್ಲೆಸ್ಸಿಂಗ್ಸ್ ಇದ್ದಾರೆ. ಈಗ ಅವ್ರನ್ನ ಈ ವಯಸ್ಸಲ್ಲಿ ನಾವು ಅವ್ರ ಆರೋಗ್ಯ ವಿಚಾರಣೆ ಮಾಡೋದು, ಅವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊಸೈಟಿಗೆ, ಕೆಜಿಎಫ್ಗೆ ಎಲ್ಲ. ಇನ್ ಫ್ಯೂಚರ್ ಅಲ್ಲಿ ಮಾಡ್ತೀವಿ. ನಿಮ್ ಇಲಾಖೆ ನಮ್ಮ ಬೇತ್ ಮಂಗಳ ಇದ್ರಲ್ಲಿ ಮಾಡೋಣ ಅಂತ ಉದ್ದೇಶ ಮಾಡಿದ್ಯ. ಅಲ್ಲಿ ಲಾ ಕಾಲೇಜ್, ಲಾ ಕಾಲೇಜು ಸ್ಕೂಲ್ ಒಂದು, ಡಿಗ್ರಿ ಕಾಲೇಜ್ ಎಲ್ಲ ಮಾಡೋಣ ಅಂತ ಉದ್ದೇಶ ಮಾಡಿದ್ವಿ. ಈಗ ಶುರು ಮಾಡಿದ್ವಿ, ಲಾ ಕಾಲೇಜ್ ಪರ್ಮಿಷನ್ ಬಂದಿದ್ವಿ. ಸಾಯಿ ತೋರಿಸ್ತಾರೆ, ಇಟ್ಕೊಂಡಿದ್ದಾರೆ. ಹೆಂಗೆ ಬರ್ ಹೆಂಗೆ